ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೋಟೆನಾಡು ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ. ಇಂದೇ ನಾವು ದೆಹಲಿ ಶೈಕ್ಷಣಿಕ ಮನೋವಿಜ್ಞಾನ ಪ್ರಮುಖ 20 ಪ್ರಶ್ನೋತ್ತರಗಳು ಭಾಗ 5 TT NCTT ಪರೀಕ್ಷೆ ಸಂಬಂಧಿಸಿದಂತೆ ಇವತ್ತಿನ ಅವಧಿಯಲ್ಲಿ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು. ಎ ಅನ್ವೇಷಣೆ, ಬಿ ಮೌಲ್ಯಮಾಪನ, ಸಿ ಪ್ರಾತ್ಯಕ್ಷಿಕತೆ, ಡಿ ದೃಷ್ಟಾಂತೀಕರಿಸುವುದು. ಉತ್ತರ ಎ ಅನ್ವೇಷಣೆ. ಪ್ರಶ್ನೆ 2, ಸಾಮಾಜಿಕ ಬುದ್ಧಿಶಕ್ತಿ, ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಎಂಬ ಮೂರು ವಿಧದ ಬುದ್ಧಿಶಕ್ತಿಗಳಿವೆ ಎಂದವರು ಯಾರು? ಎ ಥಾಲಡೈಕ್, ಬಿ ಥಾಲ್ಟನ್, ಸಿ ಸ್ಪಿಯರ್ಮನ್, ಡಿ ಟರ್ಮನ್. ಸರಿಯಾದ ಉತ್ತರ ಎ ಥಾಲಡೈಕ್. ಪ್ರಶ್ನೆ 3, ಒಂದು ಮಗು 69 ಮತ್ತು 96 ನಡುವಿನ ಗೊಂದಲಗೊಳ್ಳುತ್ತದೆ, ಈ ಅಸಮರ್ಥತೆಯು ಇದರ ಒಂದು ಲಕ್ಷಣವಾಗಿದೆ. ಎ ಡಿಸ್ಲೆಕ್ಸಿಯಾ, ಬಿ ಡಿಸ್ಕ್ಯಾಲ್ಕ್ಯುಯಾ, ಸಿ ಡಿಸ್ಗ್ರಾಪಿಯಾ, ಡಿ ಡಿಸ್ಥಿಶಿಯಾ. ಸರಿಯಾದ ಉತ್ತರ ಬಿ ಡಿಸ್ಕ್ಯಾಲ್ಕ್ಯುಯಾ. ಪ್ರಶ್ನೆ 4, ವಿಶೇಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು. ಎ ಸಮನ್ವಯತೆ ಮತ್ತು ಸ್ನೇಹ, ಬಿ ಶಿಸ್ತುಬದ್ಧತೆ ಮತ್ತು ಶಾಂತತೆ, ಬಿ ಸಂಪನ್ಮೂಲತೆ ಮತ್ತು ಎಚ್ಚರಿಕೆ, ಡಿ ವಿಷಯ ಪ್ರಭುತ್ವ. ಸರಿಯಾದ ಉತ್ತರ ಸಂಪನ್ಮೂಲತೆ ಮತ್ತು ಎಚ್ಚರಿಕೆ. ಪ್ರಶ್ನೆ 5, ಕಲಿಕೆಯನ್ನು ಹೆಚ್ಚಿಸಲು ಸೂಕ್ತವಾದದ್ದು. ಎ ಶಿಕ್ಷಕರು ವಾಸ್ತವ ಪ್ರಪಂಚದ ಸನ್ನಿವೇಶವನ್ನು ತರಗತಿಯಲ್ಲಿ ಒದಗಿಸಿ ಮಕ್ಕಳು ಚರ್ಚಿಸುವಂತೆ ಮಾಡುವುದು. ಬಿ ತರಗತಿಯಲ್ಲಿ ಹೆಚ್ಚು ಹೆಚ್ಚು ಬೋಧನಾ ಉಪಕರಣ ಬಳಸುವಂತೆ ಮಾಡುವುದು. ಸಿ ಶಿಕ್ಷಕರನ್ನು ವಿವಿಧ ಉಪನ್ಯಾಸ ಮತ್ತು ವಿವರಣೆ ಬಳಸುವುದು. ಡಿ ತರಗತಿಗಳಲ್ಲಿ ನಡೆಯುವ ನಿಯಮಿತ ಪರೀಕ್ಷೆಗಳತ್ತ ಗಮನ ಹರಿಸುವಂತೆ ಮಾಡುವುದು. ಉತ್ತರ ಎ ಶಿಕ್ಷಕರು ವಾಸ್ತವ ಪ್ರಪಂಚದ ಸನ್ನಿವೇಶವನ್ನು ತರಗತಿಯಲ್ಲಿ ಒದಗಿಸಿ ಮಕ್ಕಳು ಚರ್ಚಿಸುವಂತೆ ಮಾಡುವುದು. ಪ್ರಶ್ನೆ 6, ಶಿಕ್ಷಕರು ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಈ ಕೆಳಗಿನ ಯಾವ ಕ್ಷೇತ್ರದ ಉದ್ದೇಶವಾಗಿದೆ? ಎ ಶೈಕ್ಷಣಿಕ ಸಮಾಜಶಾಸ್ತ್ರ, ಬಿ ಸಾಮಾಜಿಕ ತತ್ವಶಾಸ್ತ್ರ, ಸಿ ಮಾಧ್ಯಮ ಮನೋವಿಜ್ಞಾನ, ಡಿ ಶೈಕ್ಷಣಿಕ ಮನೋವಿಜ್ಞಾನ. ಉತ್ತರ ಡಿ ಶೈಕ್ಷಣಿಕ ಮನೋವಿಜ್ಞಾನ. ಪ್ರಶ್ನೆ 7, ಎಳೆಯ ಮಕ್ಕಳ ಕಲಿಕೆ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ. ಎ ಸಕಾರಾತ್ಮಕ, ಬಿ ಪೂರ್ವನಿಯಮಕ, ಸಿ ಅನುಕಂಪನಾತ್ಮಕ, ಡಿ ತಟಸ್ಥ. ಸರಿಯಾದ ಉತ್ತರ ಬಿ ಪೂರ್ವನಿಯಮಕ. ಪ್ರಶ್ನೆ 8, ವಿಕಾಸವು ಎಂದಿಗೂ ಮುಕ್ತವಾಗದ ಪ್ರಕ್ರಿಯೆ ಎಂಬ ಕಲ್ಪನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎ ಅಂತರ್ ಸಂಬಂಧ ತತ್ವ, ಬಿ ಮುಂದುವರಿಕೆ ತತ್ವ, ಸಿ ಸಮಗ್ರತೆ ತತ್ವ, ಡಿ ಅಂತಃಕ್ರಿಯೆ ತತ್ವ. ಸರಿಯಾದ ಉತ್ತರ ಮುಂದುವರಿಕೆಯ ತತ್ವ. ಪ್ರಶ್ನೆ 9, ಈ ಕೆಳಗಿನ ಯಾವುದು ಪ್ರೇರಣೆ ನೀಡುವ ಬೋಧನೆ ಲಕ್ಷಣವಾಗಿದೆ? ಎ ತರಗತಿಯಲ್ಲಿ ಗರಿಷ್ಠ ಹಾಜರಾತಿ, ಬಿ ಶಿಕ್ಷಕರಿಂದ ನೈದಾನಿಕ ಕಾರ್ಯ ನೀಡುವುದು, ಸಿ ವಿದ್ಯಾರ್ಥಿಗಳಿಂದ ಪ್ರಶ್ನೆ ಕೇಳುತ್ತಿರುವ ತರಗತಿ, ಡಿ ತರಗತಿಯು ನಿಶಬ್ದವಾಗಿರುವುದು. ಸರಿಯಾದ ಉತ್ತರ ವಿದ್ಯಾರ್ಥಿಗಳಿಂದ ಪ್ರಶ್ನೆ ಕೇಳುತ್ತಿರುವ ತರಗತಿ.
ಪ್ರಶ್ನೆ 10. ಪ್ರತಿಯೊಬ್ಬ ಕಲಿಕಾರ್ಥಿಯು ಒಬ್ಬರು ಮತ್ತೊಬ್ಬರಿಗಿಂತ ಈ ವಿಷಯದಲ್ಲಿ ಭಿನ್ನವಾಗಿರುತ್ತಾರೆ. ಎ ಬೆಳವಣಿಗೆ ಮತ್ತು ವಿಕಾಸ ತತ್ವ, ಬಿ ವಿಕಾಸದ ವೇಗ, ಸಿ ವಿಕಾಸದ ಅನುಕ್ರಮ, ಡಿ ವಿಕಾಸ ಸಾಮಾನ್ಯ ಸಾಮರ್ಥ್ಯ. ಸರಿಯಾದ ಉತ್ತರ ಬಿ ವಿಕಾಸದ ವೇಗ. ಪ್ರಶ್ನೆ 11. ಅತಿವೇಗ ಮತ್ತು ತೀವ್ರವಾದ ಸಾಮಾಜೀಕರಣ ಕಂಡುಬರುವುದು ಎ ವ್ಯಕ್ತಿಯ ಜೀವನದ ಪರ್ಯಂತ, ಬಿ ತಾರುಣ್ಯಾವಸ್ಥೆಯಲ್ಲಿ, ಸಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ, ಡಿ ವಯಸ್ಕದಲ್ಲೇ. ಉತ್ತರ ಬಿ ತಾರುಣ್ಯಾವಸ್ಥೆಯಲ್ಲಿ. ಪ್ರಶ್ನೆ 12. ಕಲಿಯುವವರು ಸ್ವಯಂ ನಿರ್ವಹಣೆ ಎಂಬುದು ಏನನ್ನು ಸೂಚಿಸುತ್ತದೆ? ಎ ಸ್ವಂತ ಕಲಿಕೆಯನ್ನು ನಿರ್ವಹಣೆ ಮಾಡುವ ಸಾಮರ್ಥ್ಯ, ಬಿ ವಿದ್ಯಾರ್ಥಿಗಳ ವರ್ತನೆ ನಿಯಂತ್ರಿಸಲು ನಿಯಮ ರೂಪಿಸುವುದು, ಸಿ ವಿದ್ಯಾರ್ಥಿ ಮಂಡಳಿಯಲ್ಲಿ ನಿಯಮ ಮತ್ತು ಕಟ್ಟುಪಾಡು ರೂಪಿಸುವುದು, ಡಿ ಸ್ವಯಂ ಶಿಸ್ತು ಮತ್ತು ನಿಯಂತ್ರಣ. ಸರಿಯಂತ ಉತ್ತರ ಎ ಸ್ವಂತ ಕಲಿಕೆಯನ್ನು ನಿರ್ವಹಣೆ ಮಾಡುವ ಸಾಮರ್ಥ್ಯ. ಪ್ರಶ್ನೆ 13. ಮಗುವಿನ ವಿಕಾಸ ತತ್ವ ತಿಳಿಯುವುದರಿಂದ ಶಿಕ್ಷಕರಿಗೆ ಯಾವ ರೀತಿ ಸಹಾಯ ಮಾಡಬಹುದು? ಎ ಕಲಿಯುವವರು ಸಾಮಾಜಿಕ ಸ್ಥಾನವನ್ನು ಗುರುತಿಸಬಹುದು, ಬಿ ಕಲಿಯುವವರು ಆರ್ಥಿಕ ಹಿನ್ನೆಲೆ ಗುರುತಿಸಲು, ಸಿ ಕಲಿಯುವವರಿಗೆ ಏಕೆ ಬೋಧಿಸಬೇಕೆಂದು ತಿಳಿಸುತ್ತದೆ, ಡಿ ಕಲಿಯುವವರಿಗೆ ವಿಭಿನ್ನ ಕಲಿಕಾ ಶೈಲಿಯನ್ನು ಪರಿಣಾಮಕಾರಿಯಾಗಿ ಒದಗಿಸಲು. ಸಿ ಡಿ ಆಪ್ಷನ್ಸ್ ಕಲಿಯುವವರಿಗೆ ವಿಭಿನ್ನ ಕಲಿಕಾ ಶೈಲಿಯನ್ನು ಪರಿಣಾಮಕಾರಿಯಾಗಿ ಒದಗಿಸಲು. ಉತ್ತರ ಡಿ. ಪ್ರಶ್ನೆ 14. ತರಗತಿಯ ಮಕ್ಕಳನ್ನು ಕ್ಷೇತ್ರ ಪ್ರವಾಸಕ್ಕೆ ಕೊಂಡೊಯ್ದು ವಾಪಸ್ ಬಂದ ನಂತರ ಕ್ಷೇತ್ರ ಪ್ರವಾಸ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸುತ್ತಾರೆ, ಇದನ್ನು ಏನನ್ನು ಸೂಚಿಸುತ್ತದೆ? ಎ ಕಲಿಕೆಯ ಮಾಪನ, ಬಿ ಕಲಿಕೆಗಾಗಿ ಮಾಪನ, ಸಿ ಮಾಪನಕ್ಕಾಗಿ ಕಲಿಕೆ, ಡಿ ಮಾಪನದ ಕಲಿಕೆ. ಎ ಕಲಿಕೆಗೆ ಮಾಪನ. ಪ್ರಶ್ನೆ 15. ಮಗು ಆಟಿಕೆ ಮುರಿದು ಅದರ ಭಾಗಗಳನ್ನು ಅನ್ವೇಷಿಸುತ್ತಾನೆ, ಹಾಗಾದರೆ ನೀವು ಏನು ಮಾಡುತ್ತೀರಿ? ಎ ಆಟಿಕೆಯೊಂದಿಗೆ ಆಡುವುದನ್ನು ನಿಲ್ಲಿಸಬೇಕು, ಬಿ ಯಾವಾಗಲೂ ಕಾವಲು ಕಾಯಬೇಕು, ಸಿ ಇವನ ಅನ್ವೇಷಣ ಸ್ವಭಾವವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಅನ್ವೇಷಣ ದಿಕ್ಕಿನತ್ತ ತೊಡಗಿಸುವುದು, ಡಿ ಅವನಿಗೆ ಆಟಿಕೆಯನ್ನು ಮುರಿಯದಂತೆ ತಿಳಿವಳಿಕೆ ನೀಡುವುದು. ಉತ್ತರ ಸಿ ಇವನ ಅನ್ವೇಷಣ ಸ್ವಭಾವವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಅನ್ವೇಷಣ ದಿಕ್ಕಿನತ್ತ ತೊಡಗಿಸುವುದು. ಪ್ರಶ್ನೆ 16. ಬೀಜ ಮೊಳಕೆಯುವಿಕೆ ಎಂಬ ಪರಿಕಲ್ಪನೆ ಬೋಧಿಸಲು ಶಿಕ್ಷಕರು ಅಳವಡಿಸಿಕೊಳ್ಳಬೇಕಾದ ಪರಿಣಾಮಕಾರಿ ವಿಧಾನ ಯಾವುದು? ಎ ವಿದ್ಯಾರ್ಥಿಗಳಿಗೆ ಬೀಜ ಹಾಕಲು ಹೇಳಿ ಮೊಳೆಯುವಿಕೆ ಹಂತಗಳನ್ನು ವೀಕ್ಷಿಸಲು ಹೇಳುವುದು, ಬಿ ಕಪ್ಪು ಹಲಗೆ ಮೇಲೆ ಚಿತ್ರ ಬರೆದು ವಿವರಣೆ ನೀಡುವುದು, ಸಿ ಬೀಜ ಬೆಳವಣಿಗೆ ಚಿತ್ರ ತೋರಿಸುವುದು, ಡಿ ವಿಸ್ತೃತವಾದ ವಿವರಣೆ ನೀಡುವುದು. ಆಪ್ಷನ್ ಉತ್ತರ ಎ ವಿದ್ಯಾರ್ಥಿಗಳಿಗೆ ಬೀಜ ಹಾಕಲು ಹೇಳಿ ಮೊಳಕೆ ಹಂತಗಳನ್ನು ವೀಕ್ಷಿಸಲು ಹೇಳುವುದು. ಪ್ರಶ್ನೆ 17. ತಾಯಿಯ ತೊಡೆಯ ಮೇಲೆ ಇದ್ದ ಮಗುವನ್ನು ಅಜ್ಜಿ ಎತ್ತಿಕೊಳ್ಳುತ್ತಾರೆ, ಆಗ ಮಗು ಅಳುತ್ತದೆ, ಇದಕ್ಕೆ ಕಾರಣ? ಎ ಸಾಮಾಜಿಕ ತಳಮಳ, ಬಿ ಭಾವನಾತ್ಮಕ ತಳಮಳ, ಸಿ ಅಪರಿಚಿತ ತಳಮಳ, ಡಿ ಪ್ರತ್ಯೇಕ ತಳಮಳ, ಬಿ ಭಾವನಾತ್ಮಕ ತಳಮಳ. ಪ್ರಶ್ನೆ 18. ಮಾನವ ವ್ಯಕ್ತಿತ್ವವು ಇದರ ಫಲವಾಗಿದೆ. ಎ ಕೇವಲ ಪರಿಸರ, ಬಿ ಕೇವಲ ಅನುವಂಶೀಯತೆ,
ಸಿ ಮನೆಯ ಪರಿಸರ, ಡಿ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಅಂತಃಕ್ರಿಯೆ. ಉತ್ತರ ಡಿ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಅಂತಃಕ್ರಿಯೆ. ಪ್ರಶ್ನೆ 19. ಕಲಿಕೆ ಬೋಧನೆ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಕಾಳಜಿ ಬಹುಮುಖ್ಯ ಏಕೆಂದರೆ ಎ ಕಲಿಯುವವರು ಗುಂಪಿನಲ್ಲಿ ಹೆಚ್ಚಾಗಿ ಕಲಿಯುತ್ತಾರೆ, ಬಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮಕ್ಕೆ ಆದೇಶಿಸುವುದು, ಸಿ ಪ್ರತಿಯೊಬ್ಬ ಕಲಿಯುವವನು ಶಿಸ್ತು ತರಲು ಶಿಕ್ಷಕರಿಗೆ ಉತ್ತಮ ಅವಕಾಶ ಒದಗಿಸುವುದು, ಡಿ ಮಕ್ಕಳು ವಿವಿಧ ವೇಗದಲ್ಲಿ ವಿಕಾಸ ಹೊಂದುತ್ತಾರೆ ಮತ್ತು ವಿಭಿನ್ನವಾಗಿ ಕಲಿಯುತ್ತಾರೆ. ಉತ್ತರ ಡಿ ಮಕ್ಕಳು ವಿವಿಧ ವೇಗದಲ್ಲಿ ವಿಕಾಸ ಹೊಂದುತ್ತಾರೆ ಮತ್ತು ವಿಭಿನ್ನವಾಗಿ ಕಲಿಯುತ್ತಾರೆ. ಪ್ರಶ್ನೆ 20. ವೈಜ್ಞಾನಿಕ ವಿಧಾನವಾದ ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತ ಯಾವುದು? ಎ ಪ್ರಕಲ್ಪನೆಯನ್ನು ಪರಿಶೀಲಿಸುವುದು, ಬಿ ಸಮಸ್ಯೆ ಬಗ್ಗೆ ಜಾಗೃತಿ, ಸಿ ಸೂಕ್ತ ಮಾಹಿತಿಯನ್ನು ಸಂಗ್ರಹಿಸುವುದು, ಡಿ ಪ್ರಕಲ್ಪನೆ ರೂಪಿಸುವುದು. ಸರಿಯಾದ ಉತ್ತರ ಬಿ ಸಮಸ್ಯೆಗೆ ಬಗ್ಗೆ ಜಾಗೃತಿ. ಎಲ್ಲರಿಗೂ ಕೋಟೆನಾಡು ಅಕಾಡೆಮಿಯಿಂದ ಧನ್ಯವಾದಗಳು.